ನ್ಯೂಸ್ ಅಪ್ಡೇಟ್ಗಾಗಿ ಎಚ್ ಕೆ ಟೈಮ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ಬಹುಪಾಲು ಯಶಸ್ಸಲ್ಲಿ ನಿಮ್ಗಳು ಸಾಕಾರ ಇದೆ. ನನಗೆ ಸದಾ ಕೈ ಬಿಂದು ಕಟ್ಕೊಂಡು ಮಾಡ್ತಾ ಇರೋದ್ರಿಂದ ನಾನು ಒಂದು ಒಳ್ಳೆ ಸಿನಿಮಾಗಳು ಮಾಡೋ ಪ್ರಯತ್ನಗಳಲ್ಲಿ ತೊಡಗಿದ್ದೀನಿ. ಸೊ ಇದೇ ಹೀಗೆ ಮುಂದುವರಿಸಿ ನಮ್ಮ ಬ್ರಹ್ಮಚಾರಿಗೂ ಕೂಡ ನೀವು ಇಲ್ಲಿವರೆಗೂ ಮಾಡ್ಕೊಂಬಂದಿರೋದಕ್ಕೆ ಧನ್ಯವಾದ. ಬ್ರಹ್ಮಚಾರಿ ಶುರುವಾಗಕ್ಕೆ ನಾನು 2015ರಲ್ಲಿ ನಮ್ಮ ಆಲೋಚನೆ ನನಗೆ ಬಂತು. ನಾನು ಸತೀಶ್ ಅವ್ರ ಜೊತೆ ಈ ಒಂದು ಲೈನ್ನ ಹಂಚ್ಕೊಂಡೆ, ಈ ಥರ ಇದೆ ನನ್ನ ಸ್ಟೈಲಿ ಮಾಡೋದು ಚೆನ್ನಾಗಿರುತ್ತೆ ಅಂತ. ಅವರು ಕೂಡ ಇಂಟ್ರೆಸ್ಟ್ ತೊಗೊಂಡು ಎಲ್ಲ ಕಡೆ ಡೆವಲಪ್ ಮಾಡಿ ಚೆನ್ನಾಗಾದರೆ ಮಾಡೋಣ ಅಂತ ಅಂದಿದ್ದೆ. ಸೊ ಆ ಪ್ರೊಸೆಸ್ಸಲ್ಲಿ ಚಂದಮೋಹನ್ ನನಗೆ ಅವ್ರಿಗೂ ನಾನು ಡೈರೆಕ್ಟ್ ಮಾಡಿದ್ದೆ. ಸೊ ಅವ್ರಿಗೆ ಇಷ್ಟ ಆಯಿತು. ಒಂದು 15 ಗೆಸ್ಟ್ ನಾನು ಬಂದು ಯಾರಪ್ಪ ಇಲ್ಲ ಸ್ಕ್ರೀನ್ ಪ್ಲೇ ಪಾಡ್ರು ನನಗೆ ಹೇಳಿದ್ರು. ತುಂಬ ಇಂಪ್ರೆಸ್ ಆಯಿತು. ನಾನು ಅನ್ಕೊಂಡಿದ್ದವ್ರನ್ನೆಲ್ಲ ಇಮ್ಯಾಜಿನ್ ಮಾಡಿದ್ರಲ್ಲ, ಅವರು ಅದೇ ಥರ ಕಟ್ಕೊಂಡು ಹೇಳಿದಾಗ ಇದು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ನಾನು ನಂಬಿಕೆ ಬರ್ತು. ಹಾಗೆ ಒಂದು 6 ತಿಂಗಳು ತೊಗೊಂಡು ಡೆವಲಪ್ ಮಾಡಿದ್ವಿ. ಅದಾದಮೇಲೆ ಸತೀಶ್ ಅವರು ಒಂದಿನ ಫೋನ್ ಮಾಡ್ತಾ ರೆಡಿ ಇದೆ ನೀವು ಕೇಳಿ ಅಂದಾಗ ಸತೀಶ್ ಅವರು ಡೈರೆಕ್ಟರ್ ಯಾರು ಅಂತ ಕೇಳಿದ್ರು. ನಾನು ಚಂದ್ರಮೋಹನ್ ಅಂತ, ಈ ಥರ ಡಬಲ್ ಇಂಜಿನ್ ಮತ್ತೆ ಬಾಂಬೆ ಮಿಠಾಯಿ ಮಾಡಿದ್ದಾರೆ ಅಂತ ಹೇಳಿದೆ. ಅವರು ಸ್ವಲ್ಪ ಸ್ಪೆಕ್ಟಿಕಲ್ ಆಗಿದ್ದರು. ಅವ್ರು ಯಾಕಂದ್ರೆ 2 ಸಿನಿಮಾ ನೋಡಿರ್ಲಿಲ್ಲ. ಕಳಿಸಿದ್ದ ನಾನು ಒಂದ್ಸಲ ಕೇಳ್ತೀನಿ ಅಂದಿದ್ರು. ಅವತ್ತು ಬೆಳಗ್ಗೆ ಅವರು ಮಧ್ಯಾಹ್ನ ಅನ್ಕೊಂಡು ಮಧ್ಯಾಹ್ನ ಹೋಗಿ ಕತೆ ಹೇಳಿದಾಗ ಬಹುಶಃ ಕತೆ ಕೇಳಿ 5 ನಿಮಿಷಕ್ಕೆ ಸತೀಶ್ ಅವ್ರು ನನಗೆ ಫೋನ್ ಮಾಡಿ ಮಾಡೋಣ ಅಂತ. ಸೊ ಫಸ್ಟು ಶುರು ಆಗಬೇಕಾದ್ರೆ ಒಬ್ಬ ಹೀರೋ ಆ ಕಥೆಯನ್ನು ಇಷ್ಟಪಟ್ಟು ಆ ಕಥೆನ ನಂಬಿ ಸಿನಿಮಾ ಮಾಡಿದ್ದಕ್ಕೆ ಸತೀಶ್ ಅವ್ರು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಬ್ರಹ್ಮಚಾರಿ ನಾನು ಕಲ್ಪನೆ ಮಾಡಿದ್ದೆ ಅವ್ರು ಇಟ್ಕೊಂಡು. ಸೊ ಅವರಿಂದ ಒಪ್ಪಿರಲಿಲ್ಲ ನಾನು ಬ್ರಹ್ಮಚಾರಿ ಆಗ್ತಾ ಇರಲಿಲ್ಲ. ಜೊತೆಗೆ ದತ್ತಣ್ಣ ಅವರು, ಯಾಕಂದ್ರೆ ಫಿಕ್ಸ್ ಆಗಿದ್ದಿದ್ದು ಸತೀಶ್ ಅವ್ರ ಜೊತೆ ಆ ಕ್ಯಾರೆಕ್ಟರ್ ದತ್ತಣ್ಣ ಅವರದೇ, ಅವರೇ ಮಾಡಬೇಕು ಅಂತ ನಾವು ಅದನ್ನು ಫಿಕ್ಸ್ ಮಾಡ್ಕೊಂಡಿದ್ವಿ ಕತೆಲೆ. ಸೊ ದತ್ತಣ್ಣ ಅವರು ಕೂಡ ತುಂಬ ಥ್ಯಾಂಕ್ಸ್ ದತ್ತಣ್ಣ ಅವರಿಗೆ. ದತ್ತಣ್ಣ ಬ್ರಹ್ಮಚಾರಿ ಅಂತ ಇಲ್ಲ, ಆ ಪಾತ್ರಕ್ಕೆ ಅವ್ರು ಸೂಕ್ತ ಅಂತ. ಸೊ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅವರು ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ನಮ್ಮ ಹೀರೋಯಿನ್ ಅದಿತಿಯವರು, ಅವರು ಕೂಡ ಅವರು ನಮ್ಮ ಸಿಂಗರ್ ಚಿತ್ರದಲ್ಲಿ ಮಾಡಿದ್ದ ಮೋಸ್ಟ್ ಪ್ರೊಫೆಷನಲ್ ಆ್ಯಕ್ಟರ್. ಅವರು ನನಗೆ ಅನಿಸಿದ ಪ್ರಕಾರ ಹೀರೋಯಿನ್ ಥರ ನಡ್ಕೊಂಡಿಲ್ಲ ಸೆಟ್ಟಲ್ಲಿ. ಪ್ರತಿಯೊಬ್ಬರ ಜೊತೆ ಒಂದು ಕಾಮನ್ ಮತ್ತೆ ಎಲ್ಲ ಹೀರೋಯಿನ್ ಥರ ಆಗಿರೋರು ಕೆಲಸದಲ್ಲೂ ಅಷ್ಟೇ ತುಂಬ ಶ್ರದ್ಧೆ, ತುಂಬ ಟ್ಯಾಲೆಂಟೆಡ್. ಈ ಸಿನಿಮಾನೂ ಕೂಡ ಆ ಥರದ್ದೊಂದು ಓಮ್ಲಿ ಪಾತ್ರ ಆಗಕ್ಕೆ ನಮಗೆ ಒಂದು ಈ ಥರದ ಕ್ಯಾಸ್ಟಿಂಗ್ ಬೇಕಿತ್ತು. ಅವರು ಕೂಡ ಪರ್ಫೆಕ್ಟ್ ಕ್ಯಾಸ್ಟ್ ಆಗಿದ್ದಾರೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಧರ್ಮ ಅವರು, ಅವರು ನಮ್ಮ ಜೊತೆ ಸಿಂಗ ಸಿನಿಮಾ ಲಾಸ್ಟ್ ಸಿನಿಮಾ ಅವರೇ ಮ್ಯೂಸಿಕ್ ಡೈರೆಕ್ಟರ್. ಕಾರ್ಯಕ್ರಮ ಅವಳೆ ನಮ್ಮ ಸಾಂಗ್ ತುಂಬ ದೊಡ್ಡ ಹಿಟ್ ಆಗಿತ್ತು. ಜೊತೆಗೆ ಸತೀಶ್ ಅವ್ರಿಗೂ ಕೂಡ ಏನಮ್ಮಿ ತುಂಬ ದೊಡ್ಡ ಹಿಟ್ ಆಗಿತ್ತು. ಸೊ ಇಬ್ಬರಿಗೂ ಅವರೊಂದು ಬೆಂಚ್ ಮಾರ್ಕ್ ಥರ ಇತ್ತು. ಒಳ್ಳೆ ಸಾಂಗ್ ಬರಲೇಬೇಕು ಈ ಸಿನಿಮಾಗೆ ಅಂತ ಅದನ್ನು ಒಂಥರ ಅವ್ರಿಗೆ ಅವರೇ ಪೈಪೋಟಿ ಮಾಡ್ಕೊಳ್ಳೋ ಥರದ್ದು ಒಂದು ಸಾಂಗ್ ಬೇಕು ಅಂತ ನಾವು ಭಾಳ ಆತರದಿಂದ ಅವರು ಹಿಡ್ಕೊಂಡು ಈ ಸಿನಿಮಾದಲ್ಲಿ ಆ ಟ್ಯೂಬ್ ಬಂದ ತಕ್ಷಣವೇ ತುಂಬ ಮಾಸ್ಟ್ ನಂಬರ್ ತುಂಬ ಎಲ್ಲರಿಗೂ ಇಷ್ಟ ಆಗಿದೆ. ಈಗ ಜನ ಈಗಾಗಲೇ 1 ಮಿಲಿಯನ್ ದಾಟಿದೆ ಆ ಸಾಂಗ್. ಅವರು ಕೂಡ ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಸಿನಿಮಾಗೆ. ನಮ್ಮೆಲ್ಲ ಟೆಕ್ನಿಷಿಯನ್ಸು, ಎಲ್ಲ ಕಲಾವಿದರು, ಅಶೋಕ್ ಆಗಿರ್ಬೋದು, ಶಿವರಾಜ್ ಕೆಆರ್ಪೇಟೆ ಅವರು ಆಗಿರ್ಬೋದು, ಬ್ರಹ್ಮಚಾರ್ಯ ಅವರು, ಅಚ್ಯುತ್ ಕುಮಾರ್ ಅವರು, ಎಲ್ಲರೂ ಅವರ ಪಾತ್ರಕ್ಕೆ ತುಂಬ ನ್ಯಾಯ ಒದಗಿಸಿದ್ದಾರೆ. ನಮ್ಗೆ ಅವ್ರಗಳ ಕ್ಯಾಸ್ಟಿಂಗೇ ಪರ್ಫೆಕ್ಟ್ ಆಗಿದೆ. ಬ್ರಹ್ಮಚಾರಿ ಇವತ್ತು ಯಾರು ನೋಡ್ಬಿಟ್ಟು ನಾಳೆ ಚೆನ್ನಾಗಿ ಅನಿಸ್ತಿದೆ, ಅದಕ್ಕೆ ಅವರ ಅಭಿನಯನೇ ಕಾರಣ. ಅವರೆಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ವಿಷಯ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಇವತ್ತು 8 ಸಿನಿಮಾ ನಿರ್ಮಾಣ ಮಾಡಿದ್ದೀನಿ. ಅದರಲ್ಲಿ ಎಲ್ಲ ಥರದ ಸಿನಿಮಾಗಳು ಇದೆ, ಸ್ಟಾರ್ ಸಿನಿಮಾಗಳು ಕೂಡ ಇದೆ. ಮೊದಲನೇ ಬಾರಿಗೆ ನನ್ನ ಕೆರಿಯರ್ ಅಂದರೆ ನಾನು ಮಾಡಿರೋ 8 ಸಿನಿಮಾ ಪೈಕಿ ಆಲ್ ಓವರ್ ಕರ್ನಾಟಕ ಒಬ್ಬರು ಡಿಸ್ಟ್ರಿಬ್ಯೂಟರ್ ಬಂದು ತೊಗೊಂಡಿದ್ದೆ. ಸೊ ಬ್ರಹ್ಮಚಾರಿ ನಮಗೆ ಇವತ್ತು ಖುಷಿ ತಂದಿದೆ. ಇದ್ರ ಮೂಲಕ ಎಲ್ ಜಿ ಸ್ಟುಡಿಯೋಸ್ ಕಾರ್ತಿಕ್ ಅವರು
ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ನನ್ನ ಒಂದು ವೃತ್ತಿ ಜೀವನದಲ್ಲಿ ಈ ಥರದೊಂದು ನಡೆದಿರೋದು ಮೊಟ್ಟ ಮೊದಲು. ಸೊ ಇದು ಒಂದು ಸಂತಸ ತರಹದ ಒಂದು ಸಂದರ್ಭ, ನಿಮ್ಮ ಜೊತೆ ಇದನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿವರೆಗೂ ನಮ್ಗೇನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ನೀವುಗಳು, ಮುಂದಕ್ಕೂ ಕೂಡ ನೀವು ಅದೇ ರೀತಿ ಪ್ರೀತಿ ನಮಗೆ ಜಿಕ್ಕಿ ನಮ್ಮ ತಂಡಕ್ಕೆ ಅಗತ್ಯ ಇದೆ. ಜನರಿಗೆ ಈ ಸಿನಿಮಾ ರೀಚ್ ಮಾಡಿಸಿ, ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನರು, ಯು ಎ ಸರ್ಟಿಫಿಕೇಟ್ ಆಗಿದೆ, ವಿದೌಟ್ ಕಟ್ಸ್ ವಿದೌಟ್ ಬುಕ್ಸ್, ಎಲ್ರಿಗೂ ಬೇರೆ ಥರದ್ದು ಒಂದು ಭಾವನೆ ಬಂದಿತ್ತು. ಸೊ ಈಗ ಅದು ಕ್ಲಿಯರ್ ಆಗಿದೆ, ಯಾವುದೇ ಥರದ್ದು ಏನು ಕ್ಲೀನ್ ಆಗಿರೋದು ಸಿನಿಮಾ ಮಾಡಿದ್ದೆ. ಎಲ್ಲರೂ ಬಂದು ನೋಡಿ, ನಮ್ಮ ಬೆಸ್ಟ್. ಥ್ಯಾಂಕ್ ಯು. ಸ್ಟುಡಿಯೋ ಸರ್.